ರಾಜ್ಯದಲ್ಲಿ ನೆನ್ನೆಯಿಂದ ಗಣೇಶ ಪ್ರತಿಷ್ಠಾನ ಹಿನ್ನೆಲೆ ಪಶುಸಂಗೋಪನೆ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವಾಣ್ ಅವರು ಬೀದರ್ ನಗರದ ವಿವಿಧ ಕಡೆ ಸಂಚರಿಸಿ ಗಣೇಶ ಪ್ರತಿಷ್ಠಾನ ಸ್ಥಳಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ದರ್ಶನ ಪಡೆದರು. ಬೀದರ್ ನಗರದ ಕೆಬಿ ಹತ್ತಿರ ಯುವ ಹಿಂದೂ ಸೇನಾ ಗಣೇಶ ಮಂಡಳಿ ಹಾಗೂ ಬಾಲ ಹನುಮಾನ ಗಣೇಶ ಮಂಡಳದ ವತಿಯಿಂದ ಪ್ರತಿಷ್ಠಾಪಿಸಲಾದ ಗಣೇಶನಿಗೆ ವಿಶೇಷ ಪೂಜೆ ಸಲ್ಲಿಸಿ ದರ್ಶನ ಪಡೆದ ಸಚಿವರು ನಾಡಿಗೆ ಕಾಡ್ತಾ ಇರೋ ಕೋವಿಡ್ 19 ಸೋಂಕು ಶೀಘ್ರ ನಿರ್ಮೂಲನೆಯಾಗಿ ಜನತೆಗೆ ಸುಖ ಸಂತೋಷದಿಂದ ಜೀವನ ನಡೆಸುವಂತಾಗಲಿ ಅಂತ ದೇವರಲ್ಲಿ ಬೇಡಿಕೊಂಡಿದ್ದರು. ಈ ವೇಳೆ ಮಾತನಾಡಿದ ಸಚಿವ ಪ್ರಭು ಚವಾಣ್ ಇಡೀ ಜಗತ್ತಿಗೆ ಕೋವಿಡ್ 19 ಸೋಂಕು ಸಾಕಷ್ಟು ಕಾಡ್ತಾ ಇದೆ. ನಮ್ಮ ನಾಡಿನಿಂದ ಈ ಸೋಂಕನ್ನ ಹೊರತೋಡಿಸಬೇಕಿದೆ. ಈ ನಿಟ್ಟಿನಲ್ಲಿ ಸರ್ಕಾರದ ಕೆಲಸಕ್ಕೆ ಕೈಜೋಡಿಸಬೇಕು. ಗಣೇಶ ವಿಸರ್ಜನೆ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮಾಡಬಾರದು. ಯಾವುದೇ ಆಡಂಬರಗಳಿಗೆ ಆಸ್ಪದ ಕೊಡದೆ ಸರಳ ಮತ್ತು ಸುರಕ್ಷತಾ ಕ್ರಮಗಳೊಂದಿಗೆ ಆಚರಿಸಬೇಕು ಅಂತ ಗಣೇಶ ಮಹಾಮಂಡಳದ ಪದಾಧಿಕಾರಿಗಳು ಹಾಗೂ ಭಕ್ತಾದಿಗಳಲ್ಲಿ ಕೋರಿದರು. ಕೋವಿಡ್ ನಿಯಂತ್ರಣ ಸಂಬಂಧ ಸರ್ಕಾರ ರೂಪಿಸಿದ ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಬೇಕು ಅಂತ ಮನವಿ ಮಾಡಿದರು. ಬೀದರ್ ಮಹಾಜನತೆಗೆ ಗೌರವಗಣೇಶ ಹಬ್ಬದ ಶುಭಾಶಯಗಳು. ನಾವು ಇಲ್ಲಿ ಬೇರೆ ಬೇರೆ ಮಂಡಳ ಕಡೆ ಹೋಗಿ ದರ್ಶನ ಮಾಡ್ತಾ ಇದೀನಿ, ಗಣಪತಿ ಬಾಪ್ಪ ಆಶೀರ್ವಾದ ತಗೊಳ್ತಾ ಇದೀನಿ. ಎಲ್ಲ ಮಹಾಮಂಡಳ ಅವರು ಒಳ್ಳೆ ರೀತಿ ನಮ್ಮ ಗಣಪತಿ ಬಾಪ್ಪ ಸುಧಾರಣ ಮಾಡಿದ್ದಾರೆ. ನಮ್ಮ ಎಲ್ಲ ಬೀದರ್ ಮಹಾಜನತೆಗೆ ತಾವು ಮನೆಯಲ್ಲಿ ಆಗಲಿ ಸಾರ್ವಜನಿಕ ಆಗಲಿ ತಾವು ಗಣೇಶ ಪೂಜಾ ಮಾಡ್ರಿ, ಆರತಿ ಮಾಡ್ರಿ. ಬಟ್ ಕೋವಿಡ್ ಇನ್ ಗೈಡ್ಲೈನ್ಸ್ ಇದೆ, ಫಾಲೋ ಮಾಡಬೇಕು. ಕೋವಿಡ್ ಗೈಡ್ಲೈನ್ಸ್ ಪೂರ್ತಿ ಫಾಲೋ ಮಾಡಬೇಕು. ಮಾಸ್ಕ್ ಧರಿಸಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಸ್ಯಾನಿಟೈಸರ್ ಯೂಸ್ ಮಾಡಬೇಕು. ಎಲ್ಲ ಜಲ್ಲೂಸ ಆಮೇಲೆ ಎಲ್ಲ ಮೆರವಣಿಗೆ ಕಡಿಮೆ ಮಾಡಬೇಕು. ಅದಕ್ಕಾಗಿ ನಾವು ಹ್ಯಾಪಿ ಇದ್ದೀನಿ. ನಮ್ಮ ಬೀದರ್ ಜಿಲ್ಲೆ ಮಹಾಜನತೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.